ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. 2023 ರಾಶಿ ಭವಿಷ್ಯ ವೃಶ್ಚಿಕ ರಾಶಿ. 2023ರಲ್ಲಿ ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಈ ವರ್ಷ ವೃಶ್ಚಿಕ ರಾಶಿಯ ಜನರು ಶನಿಯ ಅರ್ಧದಿಂದ ಮುಕ್ತರಾಗಿರ್ತಾರೆ. ಕುಟುಂಬ ಜೀವನದಲ್ಲಿ ಪರಸ್ಪರ ಸಹಕಾರವಿರುತ್ತೆ. ಈ ವರ್ಷ ಧಾರ್ಮಿಕ ಕಾರ್ಯಗಳಿಗೆ ಬಹಳಷ್ಟು ಹಣ ಖರ್ಚಾಗುತ್ತೆ. ಹೊಸ ಕೆಲಸಗಳ ಆರಂಭಕ್ಕೆ ಇದು ಉತ್ತಮ ಸಮಯ. ಸ್ವಲ್ಪ ಸಮಸ್ಯೆಗಳಿದ್ರೂ ಈ ವರ್ಷ ಸುಲಭವಾಗಿ ನೀವು ಗೆಲ್ಲೋ ಸಾಧ್ಯತೆಗಳು ಹೆಚ್ಚಾಗಿವೆ. ಜನವರಿ 17ರಂದು ಶನಿ ಮಹಾತ್ಮನು 4ನೇ ಮನೆಯಲ್ಲಿ ಕುಳಿತು ನಿಮ್ಮ ಕುಂಡಲಿಯ 6ನೇ ಮನೆ ಮತ್ತು 10ನೇ ಮನೆಯನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಿರೋ ಕಾರಣ ನೀವು ಯಾವುದೇ ಕೆಲಸ ಕೈಗೊಂಡ್ರೂ ಶನಿದೇವನ ಈ ದೃಷ್ಟಿ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗುವುದಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಈ ಸಮಯದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಮತ್ತು ನಿಮ್ಮ ವೃತ್ತಿ ಜೀವನವೂ ಉತ್ತಮವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳುಗಳು ವಿಶೇಷವಾಗಿ ಸಮೃದ್ಧವಾಗಿರುವ ತಿಂಗಳುಗಳು ಅಂತ ಹೇಳಬಹುದು. ಈ ಸಮಯದಲ್ಲಿ ನೀವು ಉದ್ಯೋಗದಲ್ಲಿ ಬಡ್ತಿ ಹಾಗೂ ಹೆಚ್ಚುವರಿ ಸಂಬಳ ಪಡೆಯುವ ಸಾಧ್ಯತೆ ಇದೆ. ಆದರೆ ಜೂನ್ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಹಠಾತ್ ಏರಿಳಿತಗಳು ಉಂಟಾಗಬಹುದು. ಅಕ್ಟೋಬರ್ ತಿಂಗಳಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ದೂರದ ಸ್ಥಳಗಳಿಗೆ ತೆರಳುವ ಸಾಧ್ಯತೆಗಳು ಇವೆ. ವಿಶೇಷವಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ನಿಮ್ಮ ಕಠಿಣ ಪರಿಶ್ರಮದ ಫಲ ಪಡೆಯೋ ಉತ್ತಮ ಸಮಯವಾಗಿರುತ್ತೆ. ಈ ವರ್ಷ ನೀವು ಹಣಕಾಸಿನ ವಿಷಯದಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಿಸಬೇಕಾಗುತ್ತೆ. ಯಾಕೆಂದ್ರೆ ಆರ್ಥಿಕ ಅಸಮತೋಲನ ಉಂಟಾಗೋದ್ರಿಂದ ಹಣ ಬರೋದು ಮತ್ತು ಹೋಗೋದು ನಿರಂತರವಾಗಿ ನಡೀತಾ ಇರುತ್ತೆ. ಒಂದೆಡೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾದರೂ ವರ್ಷವಿಡೀ ವೆಚ್ಚಗಳು ಕೂಡ ಬಹಳನೇ ಇರುತ್ತೆ. ವರ್ಷಾರಂಭದಿಂದ 6ನೇ ಮನೆಯಲ್ಲಿ ರಾಹು ಮತ್ತು 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಗುರುವಿನ 6ನೇ ಮನೆಗೆ ಬರೋದು ಮತ್ತು 12ನೇ ಮನೆಯನ್ನ ನೋಡೋದ್ರಿಂದ ಖರ್ಚುಗಳು ಹೆಚ್ಚಾಗುತ್ತವೆ. ಹೀಗೆ ಅನಗತ್ಯ ಖರ್ಚುಗಳು ಹೆಚ್ಚಾಗೋ ಸಾಧ್ಯತೆ ಇರೋದ್ರಿಂದ ಇದು ನಿಮ್ಮ ಹಣಕಾಸಿನ ಸ್ಥಿತಿಯನ್ನ ಸ್ವಲ್ಪ ಮಟ್ಟಿಗೆ ಹದಗೆಡಿಸುತ್ತೆ. ಆದರೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳುಗಳಲ್ಲಿ ನೀವು ಸ್ವಲ್ಪ ಮಟ್ಟಿನ ಸಮಾಧಾನವನ್ನ ಅನುಭವಿಸ್ತೀರಿ. ವೃಶ್ಚಿಕ ರಾಶಿಯವರ ಪ್ರೇಮ ಜೀವನ ಈ ವರ್ಷ ಏರಿಳಿತದಿಂದ ಕೂಡಿರುತ್ತೆ. ವರ್ಷದ ಆರಂಭವು ತುಂಬಾ ಅನುಕೂಲಕರವಾಗಿರುತ್ತೆ. ಗುರು 5ನೇ ಮನೆಯಲ್ಲಿರೋ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿ ಚಿಗುರಬಹುದು. ನೀವು ಈಗಾಗಲೇ ಪ್ರೀತಿಯಲ್ಲಿದ್ರೆ ನಿಮ್ಮ ಪ್ರೀತಿ ಮತ್ತಷ್ಟು ಗಾಢವಾಗುತ್ತೆ. ಆದರೆ ಏಪ್ರಿಲ್ ತಿಂಗಳ ನಂತರ ನಿಮ್ಮ 4ನೇ ಮನೆಯಲ್ಲಿ ಶನಿದೇವನ ಸಂಚಾರವಿರೋದ್ರಿಂದ 5ನೇ ಮನೆಯ ಅಧಿಪತಿ ರಾಹುವು ಪೀಡಿತನಾಗ್ತಾನೆ. ಇದರಿಂದ ಮೇ ಹಾಗೂ ಆಗಸ್ಟ್ ನಡುವೆ ಕೆಲವು ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇದೆ. ಇದರಿಂದ ಜೀವನದಲ್ಲಿ ಒತ್ತಡ ಹೆಚ್ಚಲಿದ್ದು ನಂತರದ ದಿನಗಳಲ್ಲಿ ಪರಿಸ್ಥಿತಿಗಳು ಹೊಂದಾಣಿಕೆಯತ್ತ ಸಾಗ್ತಾ ಭಿನ್ನಾಭಿಪ್ರಾಯ ದೂರವಾಗುತ್ತೆ. ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳು ಪ್ರೇಮಿಗಳಿಗೆ ಅತ್ಯುತ್ತಮವಾಗಿರುತ್ತೆ. ಈ ವರ್ಷ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ವರ್ಷದ ಮೊದಲ 3 ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತೆ. ಯಾಕಂದ್ರೆ ಏಪ್ರಿಲ್ 22ರವರೆಗೆ ದೇವಗುರು ಗುರುವು 5ನೇ ಮನೆಯಲ್ಲಿ ನೆಲೆಸುವ ಮೂಲಕ ನಿಮಗೆ ಉತ್ತಮ ಯಶಸ್ಸನ್ನ ನೀಡ್ತಾನೆ. ನಿಮ್ಮ ಮನಸ್ಸು ಸಹಜವಾಗಿಯೇ ಅಧ್ಯಯನದ ಕಡೆಗೆ ಚಲಿಸುತ್ತೆ. ನಿಮ್ಮ ಜ್ಞಾನವನ್ನ ಹೆಚ್ಚಿಸೋಕೆ ನೀವು ಬಯಸ್ತೀರಿ ಮತ್ತು ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತಗೊಳ್ತೀರಿ. ಹಾಗಾಗಿ ಈ ಸಮಯವು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ. ಮೇ ಹಾಗೂ ಆಗಸ್ಟ್ ನಡುವೆ ನಿಮ್ಮ ಅಧ್ಯಯನದಲ್ಲಿ ಅನೇಕ ಅಡೆತಡೆಗಳು ಉಂಟಾಗುತ್ತವೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಡುವೆ ಕೂಡ ವಿದ್ಯಾಭ್ಯಾಸದ ಬಗ್ಗೆ ವಿಶೇಷ ಗಮನ ನೀಡಬೇಕು. ಈ ಸಮಯದಲ್ಲಿ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು, ಕೆಟ್ಟ ವ್ಯಕ್ತಿಗಳ ಸಹವಾಸ ಮಾಡಬಹುದು. ಹಾಗಾಗಿ ಈ ಅವಧಿಯಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಶಿಕ್ಷಣದಲ್ಲಿ ಉತ್ತಮ ಯಶಸ್ಸು ಕಂಡುಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋ ವಿದ್ಯಾರ್ಥಿಗಳು ಜನವರಿ ಮತ್ತು ಏಪ್ರಿಲ್ ನಡುವೆ ಉತ್ತಮ ಯಶಸ್ಸನ್ನ ಪಡೆಯಬಹುದು. ಉನ್ನತ ಶಿಕ್ಷಣವನ್ನ ಪಡೀತಾ ಇರೋ ವಿದ್ಯಾರ್ಥಿಗಳು ವರ್ಷದ ಆರಂಭದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೀತಾರೆ. ಆದರೆ ಜುಲೈನಿಂದ ಡಿಸೆಂಬರ್ವರೆಗಿನ 6 ತಿಂಗಳುಗಳು ಬಹುಮಟ್ಟಿಗೆ ದುರ್ಬಲವಾಗಿರುತ್ತೆ. ವಿದೇಶದಲ್ಲಿ ಓದೋದಕ್ಕೆ ಇಷ್ಟಪಡೋ ವಿದ್ಯಾರ್ಥಿಗಳ ಆಸೆ ಈ ವರ್ಷ ಈಡೇರುತ್ತೆ. ವೃಶ್ಚಿಕ ರಾಶಿಯವರ ಕುಟುಂಬ ಜೀವನದ ಬಗ್ಗೆ ಹೇಳೋದಾದ್ರೆ ವರ್ಷದ ಆರಂಭದಲ್ಲಿ ಶನಿ ಮಹಾತ್ಮನು ಜಾತಕದ 3ನೇ ಮನೆಯಲ್ಲಿರ್ತಾನೆ. ಈ ಸಮಯದಲ್ಲಿ ನಿಮ್ಮ ಪೋಷಕರ ಆರೋಗ್ಯದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಜನವರಿ 17ರಂದು ಶನಿದೇವನು 4ನೇ ಮನೆಗೆ ಪ್ರವೇಶಿಸಿ ಅಲ್ಲಿಂದ 10ನೇ ಮನೆಯನ್ನು ನೋಡೋದ್ರಿಂದ ನೀವು ಕೆಲಸದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತೀರಿ.
ಹಾಗಾಗಿ ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಗಮನ ಹರಿಸುವುದಕ್ಕೆ ನಿಮಗೆ ಸಮಯ ಸಿಗೋದಿಲ್ಲ. ಈ ವರ್ಷ ಜುಲೈ ಮತ್ತು ಸೆಪ್ಟೆಂಬರ್ ನಡುವೆ ಕುಟುಂಬದ ಹಿರಿಯ ಸದಸ್ಯರು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ತೊಂದರೆಗೊಳಗಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ನಿಮ್ಮ ಪೋಷಕರ ಆರೋಗ್ಯವು ತೊಂದರೆಗೊಳಗಾಗುತ್ತೆ ಹಾಗೂ ಅವರ ಜೊತೆಗಿನ ನಿಮ್ಮ ಸಂಬಂಧವು ಹದಗೆಡೋ ಸಾಧ್ಯತೆ ಇದೆ. ಹಾಗಾಗಿ ತಂದೆ ತಾಯಿಗೆ ಸಮಯ ನೀಡಿ ಅವರನ್ನ ಕಾಳಜಿಯಿಂದ ನೋಡ್ಕೊಳ್ಳಿ. ಈ ವಿಷಯದಲ್ಲಿ ನೀವು ನಿಮ್ಮ ಒಡಹುಟ್ಟಿದವರ ಬೆಂಬಲವನ್ನ ಪಡಿತೀರಿ. ಈ ವರ್ಷ ನೀವು ಜವಾಬ್ದಾರಿಗಳನ್ನ ತಗೊಳ್ಳೋದಕ್ಕೆ ಮತ್ತು ಅವುಗಳನ್ನ ಉತ್ತಮವಾಗಿ ನಿಭಾಯಿಸೋ ಕಡೆ ನೀವು ಗಮನ ಹರಿಸಬೇಕು. ಈ ವರ್ಷ ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯೋ ಎಲ್ಲಾ ಸಾಧ್ಯತೆಗಳಿವೆ. ವರ್ಷದ ಆರಂಭದಲ್ಲಿ ಗುರುಗ್ರಹ 5ನೇ ಮನೆಯಲ್ಲಿರ್ತಾನೆ ಹಾಗೂ ಶನಿ ಮಹಾತ್ಮನು 5ನೇ ಮನೆಯಲ್ಲಿರ್ತಾನೆ. ನೀವು ಪ್ರೀತಿಸಿದ ವ್ಯಕ್ತಿಯನ್ನ ಮದುವೆಯಾಗುವುದಕ್ಕೆ ಬಯಸಿದ್ರೆ ವರ್ಷದ ಆರಂಭದಲ್ಲಿ ಈ ವಿಷಯದಲ್ಲಿ ಉತ್ತಮ ಯಶಸ್ಸನ್ನ ಪಡೆಯಬಹುದು. ಆದ್ರೆ ಈ ಮಧ್ಯೆ 7ನೇ ಮನೆಯಲ್ಲಿ ಮಂಗಳನ ಹಿಮ್ಮುಖ ಸ್ಥಾನದಿಂದಾಗಿ ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಮತ್ತು ಜೀವನ ಸಂಗಾತಿಯ ನಡವಳಿಕೆಯಲ್ಲಿ ಕೋಪದ ಅಂಶ ಹೆಚ್ಚಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಯಾಗುತ್ತೆ. ನಿಮ್ಮ 12ನೇ ಮನೆಯಲ್ಲಿ ಕೇತು ಸಂಚಾರದಿಂದಾಗಿ ದಂಪತಿಗಳ ನಡುವೆ ಹೊಂದಾಣಿಕೆ ಸಮಸ್ಯೆ ಇರುತ್ತೆ. ಗ್ರಹಗಳ ಅನುಗ್ರಹದಿಂದ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಮತ್ತು ದಂಪತಿಗಳ ನಡುವೆ ಸಮರ್ಪಣೆಯ ಭಾವನೆ ಇರುತ್ತೆ. ಇದರಿಂದಾಗಿ ವರ್ಷದ ಕೊನೆಯ ತಿಂಗಳುಗಳು ವೈವಾಹಿಕ ಜೀವನಕ್ಕೆ ಬಹಳ ಉತ್ತಮವಾಗಿರುತ್ತೆ. ಈ ವರ್ಷ ಆಸ್ತಿ ಲಾಭಕ್ಕೆ ಅನುಕೂಲಕರವಾಗಿರುತ್ತೆ. ವರ್ಷದ ಆರಂಭದ ತಿಂಗಳು ದುರ್ಬಲವಾಗಿರುತ್ತೆ, ಯಾಕಂದ್ರೆ 4ನೇ ಮನೆಯಲ್ಲಿ ಶನಿ, 3ನೇ ಮನೆಯಲ್ಲಿ ಶುಕ್ರ ಇರ್ತಾನೆ. ಈ ಅವಧಿಯಲ್ಲಿ ಮಾರಾಟ ಮಾಡಬಯಸೋ ಆಸ್ತಿಯನ್ನ ಮಾರಾಟ ಮಾಡಿದ್ರೆ ಉತ್ತಮ ಲಾಭವನ್ನೇ ಪಡಿಬಹುದು. ಈ ವರ್ಷ ನೀವು ದೊಡ್ಡ ಆಸ್ತಿ ಖರೀದಿಸಬಹುದು. ಹೊಸ ಮನೆ ಖರೀದಿಸೋ ಸಾಧ್ಯತೆ ಹೆಚ್ಚಿದೆ. ಜುಲೈ ಹಾಗೂ ಆಗಸ್ಟ್ ನಡುವೆ ನೀವು ಯಾವುದೇ ನಿರ್ಮಾಣ ಕೆಲಸ, ಮನೆಯ ಅಲಂಕಾರಕ್ಕಾಗಿ ಸಾಕಷ್ಟು ಖರ್ಚು ಮಾಡೋ ಸಾಧ್ಯತೆ ಇದೆ. ನೀವು ವಾಹನವನ್ನ ಖರೀದಿಸುವುದಕ್ಕೆ ಬಯಸಿದ್ರೆ ಅದಕ್ಕೆ ಉತ್ತಮ ಸಮಯ ಅಂದ್ರೆ ಜನವರಿ 22ರಿಂದ ಮಾರ್ಚ್ 12ರ ನಡುವಿನ ಅವಧಿ. ಈ ಅವಧಿಯಲ್ಲಿ ಖರೀದಿಸಿದ ವಾಹನವು ನಿಮ್ಮ ಪಾಲಿಗೆ ಅದೃಷ್ಟದ ವಾಹನವಾಗಿ ಪರಿಣಮಿಸುತ್ತೆ. ಇದರ ನಂತರ ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವಿನ ತಿಂಗಳುಗಳು ವಾಹನ ಖರೀದಿಗೆ ಉತ್ತಮ ಅಂತ ಸಾಬೀತುಪಡಿಸುತ್ತೆ. ಈ ವರ್ಷ ವೃಶ್ಚಿಕ ರಾಶಿಯವರ ಹಣಕಾಸಿನ ಪರಿಸ್ಥಿತಿಗೂ ಕೂಡ ಏರಿಳಿತಗಳಿಂದ ಕೂಡಿದ ವರ್ಷ ಆಗಿದೆ. ಆದ್ರೆ ಈ ವರ್ಷ ನೀವು ವಿದೇಶಕ್ಕೆ ಹೋಗೋದಕ್ಕೆ ಬಯಸುವವರು ವಿದೇಶಕ್ಕೆ ಹೋಗೋ ಮೂಲಕ ಉತ್ತಮ ಹಣವನ್ನ ಗಳಿಸುವುದಕ್ಕೆ ಅವಕಾಶಗಳನ್ನು ಪಡೀತೀರಿ. ವಿಶೇಷವಾಗಿ ಆಗಸ್ಟ್ನಿಂದ ಡಿಸೆಂಬರ್ ನಡುವಿನ ಸಮಯ ಉತ್ತಮವಾಗಿದೆ. ಅಷ್ಟೇ ಅಲ್ಲ, ಈ ವರ್ಷದ ಕೊನೆಯ 6 ತಿಂಗಳುಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ. 2023ರಲ್ಲಿ ವೃಶ್ಚಿಕ ರಾಶಿಯ ಅದೃಷ್ಟ ಸಂಖ್ಯೆಗಳು ಯಾವುವು ಅಂತ ನೋಡೋಣ. ಮಂಗಳನು ವೃಶ್ಚಿಕ ರಾಶಿಯ ಆಡಳಿತ ಗ್ರಹವಾಗಿದ್ದು 2 ಮತ್ತು 9 ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು ಅಂತ ಪರಿಗಣಿಸಲಾಗಿದೆ. ವೀಕ್ಷಕರೇ, ನೋಡಿದ್ರಲ್ವಾ 2023 ರಾಶಿ ಭವಿಷ್ಯ ವೃಶ್ಚಿಕ ರಾಶಿ ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ತಾಯಿ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.